ಎಲ್ರಿಗೂ ಆಶ್ಚರ್ಯ. ಅದೇ ಒಂದು ವರ್ಷ ಆಗೋಯ್ತಾ ಅನ್ನೋ ಒಂದು ಎಲ್ರಿಗೂ ಒಂದು ಆಶ್ಚರ್ಯ. ಅಂದರೆ 24ನೇ ತಾರೀಕು ಈ ತಿಂಗಳು 24ನೇ ತಾರೀಕು, ಅಂದರೆ ನಕ್ಷತ್ರದ ಪ್ರಕಾರ ಇವತ್ತೇನೋ ಒಂದು ಮಾಡಬೇಕು ಕಾರ್ಯನ ಇವತ್ತು ಮಾಡಬೇಕು ಅಂದಿದ್ದಕ್ಕೆ ಇವತ್ತು ಮಾಡ್ತಾ ಇರೋದು. ಸೊ ಕಂಠೀರವ ಸ್ಟುಡಿಯೋಲ್ಲಿ ಮಾರ್ಕದ ಹತ್ರ ಮತ್ತು ಮನೇಲಿ ಪೂಜೆ ಆಗಿ ಈಗ ಇಲ್ಲಿ ಕುಟುಂಬದ ಸಮೇತ ಬಂದಂಥ ಕುಟುಂಬಸ್ಥರು ಮತ್ತು ಅಂಬರೀಷ್ ಅವರ ಕುಟುಂಬಸ್ಥರಾಗ್ಬೋದು, ಸ್ನೇಹಿತರು ಮತ್ತು ಚಿತ್ರರಂಗ ಎಲ್ಲರೂ ಇಲ್ಲಿ ಈ ಪೂಜೆ ಕರೆಸಿ ಒಂದು ಭೋಜನ ಕೂಟ ಇಟ್ಕೊಂಡಿದ್ದಾರೆ ಮನೆಯಿಂದ. ಸೊ ಅದು ನಡೀತಾ ಇದೆ. ಅಂಬರೀಷ್ರವರ ಸ್ಮಾರಕದ ವಿಷಯದಲ್ಲಿ ಕಂಠೀರವ ಸ್ಟುಡಿಯೋಲ್ಲಿ ಆ ಸ್ಮಾರಕ ನಿರ್ಮಾಣ ಆಗಬೇಕು ಅನ್ನೋ ಒಂದು ಚಿತ್ರರಂಗದ ಆಸೆ ಏನಿತ್ತು ಅದರ ಒಂದು ಡೆಲಿಗೇಷನ್ ಚಿತ್ರರಂಗದಿಂದಲೇ ನಾವು ಒಂದು ರಿಕ್ವೆಸ್ಟ್ ಮಾಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೊಂದು ಟ್ರಸ್ಟ್ ಫಾರ್ಮ್ ಆಗಬೇಕು, ತುಂಬ ಮುಖ್ಯವಾಗಿ. ಸೊ ಆ ಟ್ರಸ್ಟ್ ಫಾರ್ಮ್ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ವಿಷಯನ ತುಂಬ ತುರ್ತಾಗಿ ನಮ್ಮ ದೊಡ್ಡಣ್ಣವರು ಅದನ್ನು ಫಾಲೋಅಪ್ ಮಾಡ್ತಾಯಿದ್ದಾರೆ. ಅವ್ರು ಹೇಳಿ ಮುಖ್ಯಮಂತ್ರಿಗಳ ಕಚೇರಿಯಿಂದ ಸಕಾರಾತ್ಮಕವಾದಂತಹ ಪ್ರತಿಕ್ರಿಯೆ ದೊರಕಿದೆ. ಅದು ಎಲ್ಲ ರೀತಿಯಿಂದನೂ ನಮಗೆ ಒಂದು ಸ್ಮಾರಕ, ಭವ್ಯವಾದ ಸ್ಮಾರಕ ನಿರ್ಮಾಣ ಆಗೇ ಆಗುತ್ತೆ. ಅದರ ವಿಷಯವಾಗಿ ಒಂದು ಸ್ವಲ್ಪ ಕಾಗದ ಪತ್ರಗಳು ವಿಲೇವಾರಿ ನಡೀತಾ ಇದೆ. ಆದಷ್ಟು ಬೇಗ ಅದು ಪೂರ್ಣಗೊಳ್ಳುತ್ತೆ. ಅಂದರೆ ಇಲ್ಲಿ ಸ್ಮಾರಕ ಆಗಬೇಕು ಅನ್ನೋ ಒಂದು ಆಸೆ ಕನಸು ಅಭಿಮಾನಿಗಳದ್ದಾಗ್ಬೋದು, ರಾಜ್ಯದ ಜನತೆದಾಗ್ಬೋದು, ಮುಖ್ಯವಾಗಿ ಎಲ್ಲ ಕನ್ನಡ ಚಿತ್ರರಂಗದ ಒಂದು ಆಸೆಯಾಗಿರೋದ್ರಿಂದ. ಸೊ ಕನ್ನಡ ಚಿತ್ರರಂಗದಿಂದ ನಾವು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿದಾಗ ಅದನ್ನು ಮಾಡಿಕೊಡ್ತೀನಿ ಅಂತೇಳಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಥ ನಮ್ಮ ಸಿದ್ದರಾಮಪ್ಪ ಅವರು ಕಮಿಷನರ್ ಅದಕ್ಕೆ ಆಲ್ರೆಡಿ ವಾರ್ತಾ ಮಾಡಿ ವಾರ್ತಾ ಮತ್ತು ಪ್ರಚಾರ ಇಲಾಖೆಯಿಂದ ಅದು ಆಲ್ರೆಡಿ ಒಂದು ಇನ್ನೊಂದು 2-3 ದಿನದಲ್ಲಿ ಆಗೋಗ್ಬಿಡುತ್ತೆ ಅದು ಅಂತ ಅನಿಸುತ್ತೆ. ಅಂದರೆ ಫಸ್ಟು ಒಂದು ಟ್ರಸ್ಟ್ ಫಾರ್ಮ್ ಆಗಬೇಕಾಗುತ್ತೆ. ಸೊ ಟ್ರಸ್ಟ್ ಫಾರ್ಮ್ ಆದಮೇಲೆ ಆ ಟ್ರಸ್ಟಲ್ಲಿ ಇನ್ನು ಅಂದರೆ ಮುಖ್ಯವಾಗಿ ಅಲ್ಲಿ ಆ ಪ್ರತಿಷ್ಠಾನ ಮಾಡಬೇಕಾದಾಗ ಏನೇನು ಬೇಕಾಗುತ್ತೆ ಅನ್ನೋದು ಟ್ರಸ್ಟಲ್ಲಿ ಡಿಸ್ಕಷನ್ ಆಗಿ ಮತ್ತೆ ಅದು ನೆಕ್ಸ್ಟ್ ನಾವು ಏನು ಒಂದು ಮಾಡ್ತೀವಿ ಅದಕ್ಕೆ ಎಷ್ಟು ಬಜೆಟ್ ಆಗುತ್ತೆ ಅದು ಬಜೆಟಲ್ಲಿ ಇಟ್ಟು ಅದು ಅಪ್ರೂವಲ್ ಆಗುತ್ತಲ್ಲ. ಸೊ ಪ್ರೊಸೀಜರ್ ಇರೋದ್ರಿಂದ ಒಂದು ವರ್ಷ ಅಂತೂ ಗ್ಯಾರಂಟಿ ಆಗುತ್ತೆ, ಒಂದು ವರ್ಷ ಆಗುತ್ತೆ. ಇದೆ ಟ್ರಸ್ಟಲ್ಲಿ ಮನೆಯವರು ಇರ್ತಾರೆ, ಮಾನ್ಯ ಮುಖ್ಯಮಂತ್ರಿಗಳು ಚೇರ್ಮನ್ ಆಗಿರ್ತಾರೆ, ಮತ್ತು ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟಿಂದ ಯಾರು ಸೆಕ್ರೆಟರಿ ಇರ್ತಾರಲ್ಲ, ಪ್ರಿನ್ಸಿಪಲ್ ಸೆಕ್ರೆಟರಿ ಇರ್ತಾರಲ್ಲ, ಅವರು ಆ ಟ್ರಸ್ಟ್ಗೆ ಸೆಕ್ರೆಟರಿ ಆಗಿರ್ತಾರೆ. ಮತ್ತು ಮನೆಯಿಂದ ಸುಮಲತಾ ಅಂಬರೀಷ್ ಅವರು ಮತ್ತು ಅಭಿಷೇಕ್ ಇರ್ತಾರೆ, ಮತ್ತು ಸಿನಿಮಾ ಇಂಡಸ್ಟ್ರಿಯಿಂದ ಇಲ್ಲ ಕಲಾವಿದ ಸಂಘದಿಂದ ನಾನು ದೊಡ್ಡಣ್ಣ ಇರ್ತೀವಿ. ಸೊ ಈ ಥರ